ಬೆಂಗಳೂರಿನ ಭೂಗತ ಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕಥೆ ಅಂಡರ್ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ಗೆ ಸ್ವಾಗತ. ನಾನು ಹಮಿದ್ ಪಾಳ್ಯ. ಅಂಡರ್ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ಸ್ಪೆಷಲ್ ಸೀರೀಸ್ ನ 25ನೇ ಎಪಿಸೋಡ್ ಇವತ್ತಿಂದು. ಬೆಂಗಳೂರಿನ ಭೂಗತ ಲೋಕಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ನಿಸಿಕೊಂಡ ಹತ್ಯೆಯ ಕತೆ ಹೇಳ್ತೀನಿ ಇವತ್ತಿನ ಎಪಿಸೋಡ್ ನಲ್ಲಿ. 1989ನೇ ಇಸ್ವಿ ಅದು. ಟೆಲಿಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ ರಾಮಕೃಷ್ಣ ಹೆಗಡೆ ಸರ್ಕಾರ ಅವತ್ತು ಬಿದ್ದು ಹೋಗಿತ್ತು. ಅಕಾಲಿಕವಾಗಿ ವಿಧಾನಸಭೆಯ ಎಲೆಕ್ಷನ್ ಬಂದಿತ್ತು. ಕೊಲೆ ಪ್ರಯತ್ನದ ಕೇಸ್ನಲ್ಲಿ ಜೈಲು ಸೇರಿದ್ದ ಡಾನ್ ಜಯರಾಜ್ ಜಾಮೀನಿನ ಮೇಲೆ ಹೊರಗೆ ಬಂದು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ನಿಂತಿದ್ದ. ಅವನ ಬೇಟೆಗೆ ಮುತ್ತಪ್ಪರೈ ತಯಾರು ಮಾಡಿದ್ದ ಪ್ಲಾನ್ ಈ ಸಲ ಮಿಸ್ ಆಗೋ ಚಾನ್ಸೇ ಇರಲಿಲ್ಲ. ಇಬ್ಬರು ಬೆಂಗಾವಲಿನ ಹುಡುಗರು ಒಬ್ಬ ವಕೀಲನ್ನಿಟ್ಟುಕೊಂಡು ತನ್ನ ಅಂಬಾಸಿಡರ್ ಕಾರಿನಲ್ಲಿ ಪ್ರತಿದಿನ ಬೆಳಿಗ್ಗೆ ಜಯನಗರ ಪೊಲೀಸ್ ಸ್ಟೇಷನ್ಗೆ ಸಹಿ ಮಾಡೋದಕ್ಕೆ ಬರ್ತಿದ್ದ ಡಾನ್. ಕಾರ್ ಡ್ರೈವ್ ಮಾಡ್ತಿದ್ದ ಆತನ ತಮ್ಮ ಉಮೇಶ್ನನ್ನು ಸೇರಿಸಿದ್ರೆ ಒಟ್ಟು 5 ಜನ. ಕಾವಲಿನ ಹುಡುಗರ ಹತ್ರ ಇರೋವು ಕಂಟ್ರಿ ರಿವಾಲ್ವರ್ಗಳು, ಕಚ್ಚಾ ಬಾಂಬ್ಗಳು. ಅವರನ್ನ ಪೊಲೀಸ್ ಸ್ಟೇಷನ್ ತನಕ ಕರ್ಕೊಂಡು ಹೋದ್ರೆ ಸುಮ್ಮನೆ ರಗಳೆ. ಅವರನ್ನ ಸ್ಟೇಷನ್ನಿಂದ ಅನತಿ ದೂರದಲ್ಲಿ ಕಿಲೋಮೀಟರ್ ದೂರದಲ್ಲೇ ಇಳಿಸಿ ವಾಪಸ್ ಬರುವಾಗ ಮತ್ತೆ ಕಾರಿಗೆ ಹತ್ತಿಸಿಕೊಳ್ತಾನೆ. ಅಲ್ಲಿಂದ ಬಂದು ಮನೆ ಸೇರಿಬಿಟ್ರೆ ಮತ್ತೆ ಈತನನ್ನ ಮುಟ್ಟೋದು ಕಷ್ಟ. ಇದು ಮುತ್ತಪ್ಪರೈ ಕಲೆ ಹಾಕಿದ್ದ ಮಾಹಿತಿ. ಒಂದಿಡೀ ವಾರ ಜಾಗಿಂಗ್ ಮಾಡೋರ ಹಂಗೆ ಲಾಲ್ಬಾಗ್ ರೋಡ್ನಲ್ಲಿ ಹೋಗಿ ನಿಂತು ಡಾನ್ ಜಯರಾಜ್ನ ಚಲನವಲನ ಗಮನಿಸಿದ ಈ ಮನುಷ್ಯನಿಗೆ ಯಾವ ತಿರುವಿನಲ್ಲಿ ನಿಂತು ದಾರಿ ಕಾಯ್ದರೆ ಹುಲಿ ಕರೆಕ್ಟಾಗಿ ಬಂದೂಕಿನ ನಳಿಕೆಗೆ ಸಿಗುತ್ತೆ ಅನ್ನೋದ್ರ ಅಂದಾಜು ಸಿಕ್ಕಿಬಿಟ್ಟಿತ್ತು. ದಿನಗಳು ಉರುಳುತ್ತಿದ್ದು. ಬಹಿರಂಗ ಪ್ರಚಾರದ ದಿನ ಮುಗಿದು ಬಿಟ್ರೆ ಡಾನ್ ಜಯರಾಜ್ನ ಜಾಮೀನು ಅವಧಿ ಕೂಡ ಮುಗಿದು ಆತ ಮತ್ತೆ ಜೈಲಿಗೆ ಹೋಗಿಬಿಡ್ತಾನೆ. ಏನೇ ಮಾಡೋದಿದ್ದರೂ ಅದಕ್ಕಿಂತ ಮೊದಲು ಮಾಡಬೇಕು. ಅದಕ್ಕೆ ಮುತ್ತಪ್ಪರೈ ಕೋರಿಕೆಯ ಮೇರೆಗೆ ಮುಂಬೈ ಟೀಮ್ ಬಂದಾಗಿತ್ತು. ಅದನ್ನ ಲೀಡ್ ಮಾಡ್ತಿದ್ದವನು ಆ ಗ್ಯಾಂಗ್ಸ್ಟರ್. ತುಂಬಾ ಜನ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಗೊತ್ತಿಲ್ಲದಿರೋ ಸತ್ಯ ಇದೆ. ಬಿಡಿ, ಇಂಥ ಸತ್ಯಗಳು ಅನೇಕ ಇವೆ. ಡಾನ್ ಜಯರಾಜನನ್ನ ಕೊಲ್ಲೋದಕ್ಕೆ ಅಂತ ಬಾಂಬೆಯಿಂದ ಬಂದಿದ್ದ ಟೀಮ್ಗೆ ಲೀಡರ್ ಆಗಿದ್ದವನು ಶಾರ್ಪ್ ಶೂಟರ್ ಸುಭಾಷ್ ಸಿಂಗ್ ಠಾಕೂರ್. ನೆಪ ಮಾತ್ರಕ್ಕೆ ಕೂಡ ಕೇಸ್ನಲ್ಲಿ ನಿನ್ನ ಹೆಸರಿಲ್ಲದಂತೆ ಸುರಕ್ಷಿತವಾಗಿ ಕಳಿಸಿಕೊಡೋದಾಗಿ ಮಾತು ಕೊಟ್ಟು ಕರೆಸಿಕೊಳ್ಳಲಾಗಿತ್ತು ಈತನನ್ನ. ಬಂದೂಕು ಹಿಡಿದು ಹೊರಟವನು ಅದೆಂಥ ಗಂಡು ಮಗನೇ ಆದ್ರೂ ಜೊತೆಗೆ ನಾನಿದ್ದೇ ಇರ್ತೀನಿ ಅಂತ ಮುತ್ತಪ್ಪರೈ ಘೋಷಿಸಿಯಾಗಿತ್ತು. ಎರಡು ಸಲ ಆದ ತಪ್ಪು ಈ ಸಲ ಆಗಬಾರದು. ಇಟ್ಟ ಗುರಿ ಮೂರನೇ ಸಲ ಕೂಡ ತಪ್ಪಿದ್ರೆ ಆ ನಂತರ ಈತನನ್ನ ಮುಟ್ಟೋದಕ್ಕೆ ಆಗಲ್ಲ. ಎಲೆಕ್ಷನ್ ಗೆದ್ದು MLA ಆಗಿಬಿಟ್ರಂತೂ ಮುಗಿದೆ ಹೋಯ್ತು. ಅದಕ್ಕೆ ಸ್ವತಃ ಮುತ್ತಪ್ಪರೈ ಇಂಗ್ಲಿಷ್ ಎಲ್ಜಿನ್ ಬಂದೂಕು ರೆಡಿ ಮಾಡಿಕೊಂಡದ್ದು. ಗಜಗಾತ್ರದ ಗುಂಡು ಇದ್ರವು. ಒಂದು ಕಡೆಯಿಂದ ದೇಹದೊಳಕ್ಕೆ ಹೊಕ್ಕರೆ ಇನ್ನೊಂದು ಕಡೆಯಿಂದ ಮಾಂಸ ಬಗೆದುಕೊಂಡು ಹೊರಬರುತ್ತೆ. ಪಿಸ್ತೂಲು ರಿವಾಲ್ವರ್ಗಳೆಲ್ಲ ಯಾವ ಲೆಕ್ಕ ಈ ಅನಾಹುತಕಾರಿ ರೈಫಲ್ ಎದುರಿಗೆ. ಇದನ್ನ ಇಟ್ಟುಕೊಂಡು ಮುತ್ತಪ್ಪರೈ ಅಂತಿಮ ಯುದ್ಧಕ್ಕೆ ತಯಾರಾಗ್ತಿದ್ರೆ ಒಂದೇ ಸಮನೆ ಮದ್ರಾಸ್ನಿಂದ ಫೋನ್ ಮಾಡ್ತಿದ್ದವನು ಶಕುನಿ ಆಯಿಲ್ ಕುಮಾರ. ಯುದ್ಧ ಮಾಡೋದಕ್ಕೆ ಒಳ್ಳೆ, ಸಿಂಹಾಸನ ಮಾತ್ರ ಬೇಕು ಅನ್ನೋ ಮನುಷ್ಯ ಆಯಿಲ್ ಕುಮಾರ. ಜೈರಾಜ್ನ ಕೊಲೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಂಬಲ ಇತ್ತು. ಆದ್ರೂ ನಾಳೆ ಹೆಚ್ಚು ಕಡಿಮೆಯಾಗಿ ಕೇಸು ತಲೆಗೆ ಬಂದ್ರೆ ಅನ್ನೋ ಭಯ ಈತನಿಗೆ. ಡಾನ್ನ ಕೊಲೆಗೆ KR ಆಸ್ಪತ್ರೆಯಲ್ಲಿ ಪ್ರಯತ್ನ ನಡೆದಾಗ ಯಾವುದೋ ಕೆಲಸಕ್ಕೆ ಬಾರದ ಕೇಸ್ ಹಾಕಿಸಿಕೊಂಡು ಮದ್ರಾಸ್ ಜೈಲು ಸೇರಿದ್ದ. ಈ ಸಲದ ತಯಾರಿ ನೋಡಿದ್ರೆ ಕೆಲಸ ಹಾಗೆ ಆಗುತ್ತೆ. ಹೆಂಗಾದ್ರೂ ಮಾಡಿ ನನ್ನನ್ನ ಇದರಿಂದ ಹೊರಗಿಟ್ಟು ಬಿಡಿ ಅಂತ ಫೋನ್ ಮಾಡಿ ಮುತ್ತಪ್ಪರಯ್ಯವರಿಗೆ ಅದೆಂಗೆ ಗಂಟು ಬಿದ್ದ ಅಂದ್ರೆ ಈ ಮನುಷ್ಯ ಆತನನ್ನ ವಿಮಾನ ಹತ್ತಿಸಿ ದುಬೈಗೆ ಕಳಿಸಿಬಿಟ್ರು.
ಕೊಲೆ ನಡೆದಾಗ ನಾನು ದೇಶದಲ್ಲೇ ಇರಲಿಲ್ಲ ಅಂತ ವಾದಿಸೋದಕ್ಕೊಂದು ತಯಾರಿ ಮಾಡಿಕೊಂಡ ಕುಮಾರ. ಇನ್ನೊಂದು ತಯಾರಿ ಕೂಡ ಆಗಬೇಕಿತ್ತು. ಪುಷ್ಪ, ರಾಜೇಂದ್ರ, ಕಿಟ್ಟಿ, ಕರಿಯ, ಮಹಾದೇವ, ಡಾನ್ ಜೈರಾಜ್ನ ಜಾನಿ ದುಷ್ಮನ್ಗಳು ಸೆಂಟ್ರಲ್ ಜೈಲಿನೆದುರಿಗೆ ಆತನ ಮೇಲೆ ಮಚ್ಚು ಬೀಸಿ ಗುಂಡು ಹಾರಿಸಿ ಬಾಂಬ್ ಎಸೆದವರು. ಈ ಸಲದ ಪ್ಲಾನ್ ನ ಸಣ್ಣ ಸುಳಿವು ಕೂಡ ಇವರಿಗೆ ಹತ್ತುಕೊಟ್ಟಿರಲಿಲ್ಲ ಮುತ್ತಪ್ಪರೈ. ಏನೇ ಆದ್ರೂ ಜೈರಾಜ್ನ ಕೊಲೆಯಾದ ತಕ್ಷಣ ಮೊಟ್ಟ ಮೊದಲು ಬರೋದೇ ಇವರ ಹೆಸರು. ಅದಕ್ಕೂ ಒಂದು ಪರಿಹಾರ ಇದೆ. ಇವರನ್ನೆಲ್ಲ ಚಿಕ್ಕಮಗಳೂರು ಬಸ್ ಹತ್ತಿಸಿಬಿಟ್ರು ರೈ. ಅಲ್ಲಿಗೆ ತಲುಪಿದ ಇವರು ರಾತ್ರಿ ಒಂದು ಕ್ಲಬ್ಗೆ ಹೋಗಿ ಕಂಟು ಪೂರ್ತಿ ಕುಡಿದು ಬಾರ್ ಮಾಲೀಕನ ಜೊತೆ ಜಗಳ ಕೇಳಿದ್ರು. ಅಕ್ಕಪಕ್ಕದಲ್ಲಿದ್ದ ಕಸ್ಟಮರ್ಗಳಿಗೆ ಬಡಿದ್ರು. ಸುದ್ದಿ ತಿಳಿದು ಅಲ್ಲಿಗೆ ಬಂದ ಪೊಲೀಸರು ಎಲ್ಲರನ್ನೂ ಎತ್ತಾಕೊಂಡು ಹೋಗಿ ಜೈಲಿಗೆ ಬಿಟ್ಟು ಬಂದರು. ಡಾನ್ ಜೈರಾಜ ಕೊಲೆಯಾದಾಗ ನಾವು ಚಿಕ್ಕಮಗಳೂರು ಜೈಲಿನಲ್ಲಿದ್ವಿ ಅಂತ ಸಾಕ್ಷಿ ತೋರಿಸೋದಕ್ಕೆ ಅವತ್ತು ಬಾರ್ನಲ್ಲಿ ಸುಖ ಸುಮ್ಮನೆ ಜಗಳ ಮಾಡಿಕೊಂಡ್ರು. ಎಲ್ಲವೂ ಮುತ್ತಪ್ಪರೈ ಪ್ಲಾನ್ ಪ್ರಕಾರವೇ ನಡೆದಿತ್ತು ಅನ್ನೋದು ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಪ್ಲಾನ್ ಪ್ರಕಾರ ಎಲ್ಲ ತಯಾರಿಗಳು ಮುಗಿದಿತ್ತು. ಹತ್ಯೆಗೆ ಅಂತಿಮ ಮುಹೂರ್ತ ಇಡೋದೊಂದೇ ಬಾಕಿ ಇತ್ತು. ದಿನಗಳು ಉರುಳ್ತಾ ಇದ್ವು. ನೋಡ್ತಾನೆ ನವೆಂಬರ್ 20ನೇ ತಾರೀಕು ಕೂಡ ಬಂದುಬಿಡ್ತು. ಅವತ್ತು ಚುನಾವಣೆಯ ಬಹಿರಂಗ ಪ್ರಚಾರದ ಕೊನೆ ದಿನ. ಮಾರನೇ ದಿನಕ್ಕೆ ಡಾನ್ ಜಯರಾಜಿನ ಜಾಮೀನು ಅವಧಿ ಮುಗಿದು ಹೋಗುತ್ತೆ. ಆತ ಮತ್ತೆ ಜೈಲಿಗೆ ಒಮ್ಮೆ ಒಳಗೆ ಹೋದರೆ ಮುಗೀತು, ಮತ್ತೆ ಕೈಗೆ ಸಿಕ್ಕೋ ಚಾನ್ಸೇ ಇಲ್ಲ. ಈಗ ಇರೋದು ಇನ್ನೊಂದೇ ದಿನದ ಟೈಮ್. ಮುತ್ತಪ್ಪರೈ ಪಾಳೆಯದಲ್ಲಿ ಅಂತಿಮ ತಯಾರಿಗಳು ಶುರುವಾದವು. ಒಂದು ಸಣ್ಣ ಬ್ರೇಕ್ ನಂತರ ಆ ಕತೆ ಹೇಳ್ತೀನಿ. ಒಂದು ಕಡೆ ಡಾನ್ ಜಯರಾಜನ್ನ ಕೊಲ್ಲೋದಿಕ್ಕೆ ತಯಾರಾಗಿದ್ದ ಪ್ಲಾನ್ ಕೊನೆಯ ಹಂತದಲ್ಲಿದ್ರೆ, ಅದರ ಸುಳಿವಿಲ್ಲದ ಜನತೆ ಆತ ಎಲೆಕ್ಷನ್ನಲ್ಲಿ ಗೆಲ್ತಾನ ಸೋಲ್ತಾನ ಅನ್ನೋ ಚಿಂತೆನೇ ಮಾಡ್ತಾ ಇದ್ರು. ಇಡೀ ರಾಜ್ಯದ ಗಮನ ಸೆಳೆದಿತ್ತು ಜಯನಗರ ವಿಧಾನಸಭೆ ಕ್ಷೇತ್ರದ ಚುನಾವಣೆ. ಕಾಂಗ್ರೆಸ್ನಿಂದ ರಾಮಲಿಂಗಾರೆಡ್ಡಿ ನಿಂತಿದ್ರು, ಜನತಾ ಪಕ್ಷದಿಂದ ಎಂ ಚಂದ್ರಶೇಖರ್ ಸ್ಪರ್ಧಿಸಿದ್ರು. ಇನ್ನು ಭಾರತೀಯ ಜನಸಂಘದ ಅಭ್ಯರ್ಥಿಯ ಹೆಸರು ಕೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅವರು ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗರು. ಎಸ್, ಗೋಪಾಲಕೃಷ್ಣ ಅಡಿಗರೆ. ಡಾನ್ ಜಯರಾಜನ ವಿರುದ್ಧ ತೊಡೆ ತಟ್ಟಿ ಸೆಣಸಿ ಎಲೆಕ್ಷನ್ ಗೆದ್ದು ಅಡಿಗರಿಗೆ ಆಗಬೇಕಾದದ್ದೇನೂ ಇರಲಿಲ್ಲ. ಈ ದೇಶದ ಮೇಲೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದ್ದನ್ನ ತಾತ್ವಿಕವಾಗಿ ವಿರೋಧಿಸೋದಕ್ಕೆ ಇವರು ಜನಸಂಘದಿಂದ ನಾಮಿನೇಷನ್ ಕೊಟ್ಟಿದ್ರಷ್ಟೆ. ಅಂಥ ತಾತ್ವಿಕ ಹೋರಾಟಗಳು ಈ ಮನುಷ್ಯನಿಗೆ ಅದೆಷ್ಟರ ಮಟ್ಟಿಗೆ ಅರ್ಥ ಆಗಿದ್ವೋ ಗೊತ್ತಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಹುಲಿ ಗುರುತಿನಿಂದ ನಿಂತಿದ್ದ ಈತ ತನ್ನ ವಿರುದ್ಧ ಸ್ಪರ್ಧಿಸಿದವರನ್ನೆಲ್ಲ ಸಮಾನ ಸೀರಿಯಸ್ನೆಸ್ನೊಂದಿಗೆ ತೆಗೆದುಕೊಂಡಿದ್ದ. ಪ್ರಚಾರ ಭರ್ಜರಿಯಾಗಿತ್ತು. ಇದೆಲ್ಲದರ ನಡುವೆ ನನ್ನ ಪ್ರಾಣಕ್ಕೆ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮತ್ತು ಬಿಕೆ ಶಿವರಾಮ್ರಿಂದ ಅಪಾಯ ಇದೆ ಅಂತ ಕೋರ್ಟ್ಗೆ ಹೋದ. ನಂತರ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಪೊಲೀಸರನ್ನೇ ಕೇಳಿಕೊಂಡ. ಎಲೆಕ್ಷನ್ ನಡೆದಿರೋದ್ರಿಂದ ಸ್ಟಾಫ್ ಕಡಿಮೆ ಇದ್ದಾರೆ ಅನ್ನೋ ರೆಡಿಮೇಡ್ ಉತ್ತರ ಬಂದಿತ್ತು ಈತನಿಗೆ. ಅಲ್ಲಿಗೆ ನನ್ನ ಸೇಫ್ಟಿ ನಾನೇ ನೋಡಿಕೊಳ್ಳಬೇಕು ಅಂತ ಮಾನಸಿಕವಾಗಿ ತಯಾರಾದ ಡಾನ್ ಜೈರಾಜ್. ಅದಾದ್ರೂ ಎಲ್ಲಿ ಸಾಧ್ಯ ಇತ್ತು? ಈತನ ಜೊತೆಗಿದ್ದ ಹುಡುಗರನ್ನ ಒಬ್ಬೊಬ್ಬರನ್ನೇ ಹಿಡಿದು ಸಿಕ್ಕ ಸಿಕ್ಕ ಕೇಸ್ ಹಾಕಿ ಜೈಲಿಗೆ ದಬ್ಬಿಬಿಟ್ರು ಪೊಲೀಸರು. ಆ ಸಿಟ್ಟಿನಲ್ಲಿ ಇವನು ಮೈಕ್ ಹಿಡಿದು ಆ ಪೊಲೀಸರಿದಾರಲ್ಲ ನಾಯಿ ನನ್ನ ಮಕ್ಕಳು ಅಂತ ಭಾಷಣ ಮಾಡೋನು. ಅದನ್ನ ಕೇಳಿಸಿಕೊಂಡ ಖಾಕಿ ಪಡೆ ಕೆಂಡಾಮಂಡಲವಾಗಿ ಇವನ ಕಡೆಯ ಮತ್ತೊಂದಷ್ಟು ಜನರನ್ನ ಎಳ್ಕೊಂಡು ಬರ್ತಿತ್ತು. ಕೊನೆಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಇವನ ಅಣ್ಣ ತಮ್ಮಂದ್ರನ್ನು ಕೂಡ ಬಾಂಬ್ ಕೇಸ್ ಜಡಿದು ಜೈಲಿಗಟ್ಟಿಬಿಟ್ರು. ಅದು ಕೂಡ ಪಕ್ಕಾ ಪ್ಲಾನ್. ಶತ್ರು ಸೈನ್ಯವನ್ನ ದಿಕ್ಕಾಪಾಲು ಮಾಡಿ ಆ ನಂತರ ಕೋಟೆ ಬಾಗಿಲಿಗೆ ತುಪಾಕಿ ಸಿಡಿಸಬೇಕು. ಅದನ್ಯಾಕೋ ಇವನು ಅರ್ಥನೆ ಮಾಡಿಕೊಳ್ಳಲಿಲ್ಲ. ಇದ್ದು ಬದ್ದವರನ್ನೇ ಜೊತೆ ಮಾಡಿಕೊಂಡು ಮೈ ಮರೆತು ಪ್ರಚಾರದಲ್ಲಿ ಮುಳುಗಿಬಿಟ್ಟ. ಜನರ ರಿಯಾಕ್ಷನ್ ನೋಡಿ ಎಲೆಕ್ಷನ್ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದು ಬಿಟ್ಟಿತ್ತು. ಬಹಿರಂಗ ಪ್ರಚಾರದ ಕೊನೆಯ ದಿನ ಕಟ್ಟ ಕಡೆಯ ಭಾಷಣವನ್ನ ಹೊಂಬೇಗೌಡ ನಗರದ ಸ್ಕೂಲ್ ಗ್ರೌಂಡ್ ನಲ್ಲಿ ಮಾಡಿದ. ಒನ್ಸ್ ಅಗೈನ್ ಪೊಲೀಸರನ್ನ ನಾಯಿ ನನ್ನ ಮಕ್ಕಳು ಅಂತಾನೆ ಬೈದ.
ಹಿಂದಿನ ದಿವಸ ನಮ್ಮಣ್ಣ ಇಲ್ಲಿ ಭಾಷಣ ಮಾಡಿದ್ದಾರೆ ಹೊಂಬೇಗೌಡ ನಗರದಲ್ಲಿ, ಎಲ್ಲ ಪೊಲೀಸವ್ರನ್ನು ಬೈಸಿದ್ದಾರೆ ಹಿಂಗೆ ಹಿಂಗೆ ಅಂತ ಹೇಳಿಬಿಟ್ಟಲ್ಲ. ಅದೇ ಇವರು ಪೊಲೀಸ್ನವರೆಲ್ಲ ನನಗೆ ಯಾವತ್ತಿದ್ರು ನನಗೆ ಪ್ರಾಣಕ್ಕೆ ಅಪಾಯ ಇದೆ ಎಲ್ಲ ಬೈದಿದ್ದಾರೆ, ಏನೇನೆಲ್ಲ ಮಾತಾಡಿದ್ದಾರೆ. ನಾವೆಲ್ಲ ಇದ್ದೋ ಭಾಷಣಕ್ಕೆ ಬಂದಿದ್ದೋ, ನಾನು ಮನೆಗೆ ಹೋದಾಗಲೇ 11-11:30 ಆಗೋಯ್ತು ರಾತ್ರಿ. ಆ ಭಾಷಣ ಮಾಡಿರದಿದ್ರೆ ಜೈರಾಜ್ ಕೊಲೆ ಆಗ್ತಿರಲಿಲ್ವಾ? ಹಾಗಂತ ಆತನ ಮನೆಯವರು ಇವತ್ತಿಗೆ ನಂಬಿಕೊಂಡಿದ್ದಾರೆ. ಸುಳ್ಳದು. ಹೊಂಬೇಗೌಡ ನಗರದಲ್ಲಿ ಈತನ ಭಾಷಣ ಶುರುವಾಗೋದಕ್ಕಿಂತ ಮೊದಲೇ ಮಾರನೇ ದಿನ ಮಾರಣ ಹೋಮಕ್ಕೆ ಮುತ್ತಪ್ಪರೈ, ಸುಭಾಷ್ ಸಿಂಗ್ ಠಾಕೂರ್ ಸೇರಿದಂತೆ 13 ಜನ ತಯಾರಾಗಿ ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಡಾನ್ ಪೊಲೀಸರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಗಲೇ ಆತನ ಕೊಲೆ ಪ್ರಯತ್ನವೊಂದು ನಡೆಯಿತು. ಏಕಾಏಕಿ ಅದ್ಯಾರೋ ಸಿಡಿಸಿದ ಪಟಾಕಿ ಶಬ್ದದ ಮಧ್ಯೆ ಗುಂಡು ಹಾರಿಸಿ ಕೊಂದು ಬಿಡೋದಕ್ಕೆ ಹಂತಕರು ಟ್ರೈ ಮಾಡಿದ್ರು ಅನ್ನೋ ಮಾತುಗಳಿವೆ. ಅದು ನಿಜಾನೇ ಆಗಿದ್ರೆ ಅದನ್ನ ಮುತ್ತಪ್ಪರಯ್ಯಂತೂ ಮಾಡಿಸಿರಲಿಲ್ಲ. ಒಟ್ಟಿನಲ್ಲಿ ಹೊಂಬೇಗೌಡ ನಗರದ ಕಾರ್ಯಕ್ರಮ ಮುಗಿದಿತ್ತು, ಇಳಿ ಸಂಜೆ ಹೊತ್ತದು. ಆಗ ಎದುರಿಗೆ ಬಂದ ಸಚಿವ ಶ್ರೀಧರಿಗೆ ಬೆಳಿಗ್ಗೆ ಬೇಗ ಬನ್ನಿ ಅಂದ ಡಾನ್. ನನಗೆ ಜೈರಾಜ್ ಹೇಳಿದ್ರು, ಶ್ರೀಧರ್ ಬೆಳಗ್ಗೆ ಸ್ಟೇಷನ್ಗೆ ಹೋಗಬೇಕು, ಸ್ಟೇಷನ್ಗೆ ಹೋಗಿ ಸೈನ್ ಮಾಡಬೇಕು, ನೀನು ಇರಬೇಕು, ನಮ್ಮ ವರ್ಧಮಾನ ಏನೂ ಇರ್ತಾನೆ, ಲಾಯರು ಇರ್ತಾರೆ. ಅವ್ರಿಗೊಂದು ಸ್ವಲ್ಪ ಒಂದು ಮಾರಲ್ ಸಪೋರ್ಟ್ ನಾವೆಲ್ಲ ಇದ್ದರೆ ನಾವೆಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಆ ಫೀಲ್ಡಲ್ಲೂ ಇರಲಿಲ್ಲ, ನಾವು ದೈಹಿಕವಾಗಿ ಯಾರನ್ನೂ ಹೆದರಿಸೋಷ್ಟು ಅವ್ರನ್ನ ಫೇಸ್ ಮಾಡೋಷ್ಟು ಬಲನೂ ಶಕ್ತಿನೂ ಇರಲಿಲ್ಲ. ಅದೇನು ಒಬ್ಬ ಪತ್ರಿಕೆ ಸಂಪರ್ಕ ನನ್ನ ಜೊತೆ ಇದ್ದಾನೆ, ಒಬ್ಬ ಅಡ್ವೊಕೇಟ್ ಜೊತೆ, ಅವನು ಒಂದು ದೊಡ್ಡ ಅಡ್ವೊಕೇಟ್ ಏನಲ್ಲ ಪಾಪ, ವರ್ಧಮಾನಯ್ಯ ಒಂದು ಲೆವೆಲ್ಲಿಗೆ ಅಡ್ವೊಕೇಟ್ ಪಾಪ. ಏನೇ ಆಗಲಿ ಅವ್ರ ಅಡ್ವೊಕೇಟ್ ನಮ್ಮನ್ನ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಒಬ್ಬ ಪತ್ರಿಕೆಯವರಿದ್ದಾರೆ. ಅದು ಆತನಿಗೆ ಅದೇನೋ ಒಂದು ಒಂದು ಮಾನಸಿಕ ಧೈರ್ಯ ಅದು. ಸರಿ, ನಾನು ಇಲ್ಲ, ಅವತ್ತು ನಮಗೆ ಅರ್ಜೆಂಟ್ ನನ್ನ ಮನೆಗೆ ಬರಬೇಕಾಗಿತ್ತು. ಮತ್ತು 10:30 ನನಗೂ ಮನೆಗೆ ಬಂದೆ, ಇಲ್ಲ ಸರ್ ಮನೆಗೆ ಬರಲೇಬೇಕು ಅಂತೇಳಿ ಹಠ ಹಿಡ್ದು ಬಂದೆ. ಕಡೆ ಮಟ್ಟಿಗೆ ಕಮನಿಸಿ, ಶ್ರೀಧರ್ ನೀ ಇಲ್ಲೇ ಮಲ್ಕೊಂಡ್ಬಿಡು, ಬೆಳಗ್ಗೆ ನಾನು ಬೇಗ ಹೋಗಬೇಕು. ಇಲ್ಲ ಸರ್ ನಿಮ್ಗೆ ಯಾಕೆ ಸರ್, ನಾನು 6-6:30 ಮನೆ ಹತ್ರ ಇರ್ತೀನಿ, ನಾನು ಬರ್ತೀನಿ ಅಂತೇಳಿ ಮನೆಗೆ ಬಂದೆ. ಎಷ್ಟೇ ಆದರೂ ಆಗ ಡಾನ್ನ ನೌಕರ ಈ ವ್ಯಕ್ತಿ, ಆತನ ಗರೀಬಿ ಹಟಾವೋ ಪತ್ರಿಕೆಯ ಪ್ರಧಾನ ಸಂಪಾದಕ. ಬೆಳಿಗ್ಗೆ ಒಟ್ಟಿಗೆ ಜಯನಗರ ಸ್ಟೇಷನ್ಗೆ ಹೋಗಿ ಬರೋಣ ಅಂತ ಧಣಿ ಹೇಳಿದಾಗ ಹೆಂಗೆ ಬರಲ್ಲ ಅಂತಾರೆ, ಬರ್ತೀನಿ ಅಂತಂದು ಮನೆಗೆ ಹೋದರು. ಅವತ್ತಿನ ದಿನದ ಪ್ರಚಾರ ಮುಗಿಸಿ ಡಾನ್ ಜೈರಾಜ್ ಮನೆಗೆ ಬಂದ. ಹಾಗೆ ಮುಗಿದಿತ್ತು ಡಾನ್ ಜೈರಾಜ್ ಬದುಕಿನ ಕೊನೆಯ ದಿನ. ವಿಲ್ಸನ್ ಗಾರ್ಡನ್ನ ತನ್ನ ಬಂಗಲೆಯಲ್ಲಿ ಆತ ಬೆಡ್ರೂಮ್ಗೆ ಹೋದರೆ, ಈ ಕಡೆ 5-star ಹೋಟೆಲ್ ಒಂದರಲ್ಲಿ ಇಬ್ಬರು ಚೆಕ್ಇನ್ ಆಗಿ ಐಷಾರಾಮಿ ರೂಮ್ ಸೇರಿಕೊಂಡರು. ಅವರ ಪೈಕಿ ಒಬ್ಬರು ಮುತ್ತಪ್ಪರೈ, ಇನ್ನೊಬ್ಬ ಸುಭಾಷ್ ಸಿಂಗ್ ಠಾಕೂರ್. ಇಬ್ಬರ ಕೈಯಲ್ಲೂ ಸೂಟ್ಕೇಸ್ಗಳಿದ್ದವು, ಅವುಗಳಲ್ಲಿ ಒಂದು ಇಂಗ್ಲಿಷ್ ಎಲ್ಜಿನ್ ರೈಫಲ್, 6 ರಿವಾಲ್ವರ್ಗಳಿದ್ವು. ಅವುಗಳ ಪೈಕಿ ಅರ್ಧಕ್ಕರ್ಧ ವೆಪನ್ಗಳನ್ನು ಕೊಟ್ಟವರು ಒಬ್ಬ ಪೊಲೀಸ್ ಅಧಿಕಾರಿ. ಒಂದು ಸಣ್ಣ ಬ್ರೇಕ್ನ ನಂತರ ಮಾರನೇ ದಿನ ನಡೆದ ಮಾರಣ ಹೋಮದ ಬಗ್ಗೆ ಹೇಳ್ತೀನಿ. ಅವತ್ತು ನವೆಂಬರ್ 21, 1989 ಬೆಳಗಿನ ಜಾವ 5:30 ಹೊತ್ತಿಗೆ ತಮ್ಮ 5-star ಹೋಟೆಲಿನ ರೂಮಿಗೆ ಡು ನಾಟ್ ಡಿಸ್ಟರ್ಬ್ ಅನ್ನೋ ಬೋರ್ಡ್ ತೂಗು ಹಾಕಿದ ಮುತ್ತಪ್ಪರೈ ಮತ್ತು ಸುಭಾಷ್ ಸಿಂಗ್ ಠಾಕೂರ್ ಯಾರಿಗೂ ಕಾಣದಂತೆ ಮೆಟ್ಟಲಿಳಿದು ಹೊರಗೆ ಬಂದುಬಿಟ್ರು. ಅಲ್ಲಾಗಲೇ ಒಂದು ಅಂಬಾಸಿಡರ್ ಕಾರು ಬಂದು ನಿಂತಿತ್ತು. ಅದನ್ನು ಹತ್ತುಕೊಂಡವರು ನೇರವಾಗಿ ಬಂದಿದ್ದು ಲಾಲ್ಬಾಗ್ ರೋಡ್ಗೆ. ಅಲ್ಲಿ ಒಂದು ಫಿಯೆಟ್ ಕಾರು, 2 ಬೈಕ್ಗಳು ತಯಾರಾಗಿ ನಿಂತಿತ್ತು. ಎಲ್ಲ ಸೇರಿದರೆ 13 ಜನ, ಅದು ಅಪಶಕುನದ ಸಂಖ್ಯೆ. ಯಾವತ್ತು ಶಕುನಗಳನ್ನಾಗಲಿ ಅಪಶಕುನಗಳನ್ನಾಗಲಿ ನಂಬದ ಮುತ್ತಪ್ಪರೈ ಅವತ್ಯಾಕೆ ನಂಬಿದ್ರೋ ಗೊತ್ತಿಲ್ಲ. ಆಪರೇಷನ್ ನಿಂದ ಒಬ್ಬನ್ನ ಕೈಬಿಟ್ಟು 12 ಜನ ಮಾತ್ರ ಆದರು. ಜಯನಗರ ಪೊಲೀಸ್ ಸ್ಟೇಷನ್ ನಿಂದ ಅನತಿ ದೂರದಲ್ಲಿ ಅಲ್ಲಲ್ಲಿ ಚದುರಿದಂತೆ ಎಲ್ಲರೂ ನಿಂತರು. ಈ ಕಡೆ ವಿಲ್ಸನ್ ಗಾರ್ಡನ್ನ ತನ್ನ ಬಂಗಲೆಯಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದ ಡಾನ್ ಜೈರಾಜ್, ಇನ್ನೊಂದು ಕಡೆ ಧಣಿ ಹತ್ತಿರ ಬರೋದಕ್ಕೆ ಸಚಿವ ಶ್ರೀಧರ್ ತಮ್ಮ ಮನೆಯಲ್ಲಿ ತಯಾರಾಗ್ತಿದ್ರು. ಬಂಗಲೆಯಿಂದ ಅಣ್ಣ ಹೊರಗೆ ಬರ್ತಿದ್ದಂತೆಯೇ ಹೊಚ್ಚ ಹೊಸ ಗ್ಯಾಲೆಂಟ್ ಇಂಪೋರ್ಟೆಡ್ ಕಾರನ್ನ ಗ್ಯಾರೇಜ್ನಿಂದ ಹೊರಗೆ ತಂದಿದ್ದವರು ಎಂಪಿ ಉಮೇಶ್.
ಅದೇನನ್ನಿಸ್ತೋ ಏನೋ, ಇದು ಬೇಡ ಅಂಬಾಸಿಡರ್ ತಗೋ ಅಂದುಬಿಟ್ಟ ಡಾನ್. ಅದರಲ್ಲೇ ಹೊರಟಿತ್ತು ಸವಾರಿ. ಮುಂದಿನ ಸೀಟ್ನಲ್ಲಿ ಮೂರು ಜನ. ಸ್ಟೇರಿಂಗ್ ಹಿಡಿದು ಕುಳಿತಿದ್ದ ಎಂಪಿ ಉಮೇಶ್, ಮಧ್ಯದಲ್ಲಿ ವಕೀಲ ವರ್ಧಮಾನಯ್ಯ, ಎಡಗಡೆ ಕಿಟಕಿ ಪಕ್ಕದಲ್ಲಿ ಡಾನ್ ಜೈರಾಜ್. ಹಿಂದಿನ ಸೀಟಿನಲ್ಲಿ ಮೂವರು ಬೆಂಗಾವಲಿನ ಹುಡುಗರು, ಮೈಸೂರಿನವರು. ಸಚಿವ ಶ್ರೀಧರ್ ಬರಬೇಕಿತ್ತು, ಬರಲಿಲ್ಲ. ಆರೂವರೆಗೆ ಕರೆಕ್ಟಾಗಿ ಮನೆಯಿಂದ ಹೊರಟರು. ಅವಾಗೇನು ಈಗಿನಷ್ಟು ಟ್ರಾಫಿಕ್. ಸ್ವಲ್ಪ ದೂರದಲ್ಲಿ ಬೆಂಗಾವಲಿನ ಹುಡುಗರನ್ನ ಅವರ ವೆಪನ್ಗಳ ಸಮೇತ ಇಳಿಸಿ ಬಂದಿದ್ದ. 7 ಗಂಟೆಗೆಲ್ಲ ಜಯನಗರ ಪೊಲೀಸ್ ಸ್ಟೇಷನ್ ಎದುರಿಗಿದ್ದ ಜೈರಾಜ್. ಹುಲಿ ಬಂದಿದ್ದನ್ನ ನೋಡಿದ ತಕ್ಷಣ ಬೇಟೆಗಾರರು ಜಾಗೃತರಾಗಿಬಿಟ್ರು. ಪೊಲೀಸರು ಯಾವ ಕಾರಣಕ್ಕೂ ಈತನನ್ನ ವೇಟ್ ಮಾಡಿಸ್ತಿರ್ಲಿಲ್ಲ. ಇದ್ದ ಬದ್ದ ಕೆಲಸ ಬಿಟ್ಟು ಸಹಿ ಹಾಕಿಸಿಕೊಂಡು ಕಳಿಸ್ಬಿಡೋರು. ಅವತ್ತು ಕೂಡ ಅಷ್ಟೆ, 5 ನಿಮಿಷಕ್ಕೆ ಹೊರಗೆ ಬಂದ. ಬಂದ ದಾರಿಯಲ್ಲೇ ಹೊರಟು ಹುಡುಗರನ್ನ ಮತ್ತೆ ಕಾರಿಗೆ ಹತ್ತಿಸಿಕೊಂಡ. ತನ್ನ ಕಾರನ್ನ ಇನ್ನೆರಡು ಕಾರುಗಳು, 2 ಬೈಕ್ಗಳು ಫಾಲೋ ಮಾಡ್ತಿವೆ ಅನ್ನೋದು ಆತನ ಗಮನಕ್ಕೆ ಬರಲೇ ಇಲ್ಲ. ಅಶೋಕ ಪಿಲ್ಲರ್ ದಾಟಿ ಲಾಲ್ಬಾಗ್ ಕಂಪೌಂಡ್ಗೆ ತಾಗಿಕೊಂಡೇ ಇರೋ ರಸ್ತೆಗೆ ಬಂದ ತಕ್ಷಣ ಟ್ರಾಫಿಕ್ ಪೊಲೀಸರು ಉಳಿದ ಗಾಡಿಗಳಿಗೆ ರೋಡ್ ಬ್ಲಾಕ್ ಮಾಡಿಬಿಟ್ರು. ಕ್ರಾಸ್ ಫೈರಿಂಗ್ ಆಗಿ ಅಮಾಯಕರು ಸಾಯಬಾರದು ಅನ್ನೋ ಕಾರಣಕ್ಕೆ ಆ ಮುನ್ನೆಚ್ಚರಿಕೆ. ಡಾನ್ ಜೈರಾಜನನ್ನ ಕೊಲ್ಲೋದಕ್ಕೆ ಮುತ್ತಪ್ಪರೈಗೆ ಖಾಕಿ ಪಡೆ ಮಾಡಿದ ಸಹಾಯ ಅದು. ಈಗ ರಸ್ತೆಯಲ್ಲಿ ಡಾನ್ ಜೈರಾಜ್ನ ಅಂಬಾಸಿಡರ್ ಹೋಗ್ತಿತ್ತು. ಅದರ ಹಿಂದೆ ಇನ್ನೊಂದು ಅಂಬಾಸಿಡರ್ನ ಹಿಂದಿನ ಸೀಟ್ನಲ್ಲಿ ಮುತ್ತಪ್ಪರೈ ಇಂಗ್ಲಿಷ್ ಎಲ್ಜಿನ್ ಗನ್ ಲೋಡ್ ಮಾಡಿಕೊಂಡು ಮಲಗಿದ್ರು. ಅನತಿ ದೂರದಲ್ಲಿ ಫಿಯೆಟ್ ಕಾರು, ಬೈಕುಗಳೆರಡು ಕಣ್ಣಿಗೆ ಕಾಣಿಸ್ತಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ಎಂಪಿ ಉಮೇಶ್ಗೆ ಹಿಂದಿನ ಅಂಬಾಸಿಡರ್ ಕಾರು ಹಾರ್ನ್ ಮಾಡ್ತಿರೋದು ಗೊತ್ತಾಗಿತ್ತು. ಓವರ್ಟೇಕ್ ಮಾಡೋದಕ್ಕಿರಬೇಕು ಅಂತ ಸೈಡ್ಗೆ ತಗೊಂಡ್ರು ಅಷ್ಟೆ. ಅವಾಗ ನಾನು ನನ್ನ ಪಕ್ಕದಲ್ಲಿ ಅಣ್ಣ ವರ್ಧಮಾನಯ್ಯ ಲಾಯರು, ಹಿಂದ್ಗಡೆ ಮೈಸೂರಲ್ಲಿ ಇವನು ಯಾರು ಯಾರು ಹೆಸರು ಬಂದು ಗಣೇಶ ಅಲ್ಲ ರಮೇಶ, ಅವನು ಇವನೊಬ್ಬ, ಇನ್ನೂ 3 ಜನ ಇದ್ರು. ಸರಿ, ಅವ್ರ ಹತ್ರ ಸ್ವಲ್ಪ ಇದು, ಅವರು 3 ಜನ ಇದ್ರು ಹಿಂದ್ಗಡೆ. ಸರಿ, ಇಲ್ಲಿ ತಗೊಂಡು ಟಕ್ಕ ಅಂತ ಬರ್ತಾಯಿದ್ರು. ಬರ್ತಾಯಿದ್ದೀನಿ ಅಶೋಕ ಅವ್ರು ಬಿಟ್ಟೆ, ಅಶೋಕ ಪಿಲ್ಲರ್ ಬಿಟ್ಟೆ ಸ್ವಲ್ಪ ಹಿಂಗೆ ಹತ್ತಾಯ್ತು ಅಪ್ಪಾಯ್ತು ಧಳ್ ಅಂತ. ಮುತ್ತಪ್ಪರೈ ಹಾರಿಸಿದ ಮೊದಲ ಗುಂಡು ಡಾನ್ ಕುಳಿತಿದ್ದ ಕಾರಿಗೆ ತಾಗಿತ್ತು. ಗುಂಡಿನ ಶಬ್ದ ಕೇಳಿ ಬೆಚ್ಚಿ ಬಿದ್ದ ಉಮೇಶ್ ಕಾರಿನ ಸ್ಟೇರಿಂಗ್ನ ಎಡಕ್ಕೆ ತಿರುಗಿಸಿಬಿಟ್ರು. ಆ ಕಡೆ ಲಾಲ್ಬಾಗ್ ಕಂಪೌಂಡ್, ಅದಕ್ಕೆ ಡಿಕ್ಕಿ ಹೊಡೆದು ಗಾಡಿ ನಿಲ್ತಿದ್ದಂತೆಯೇ ಈತ ಬಾಗಿಲು ತೆಗೆದು ಕೆಳಗಿಳಿದು ಓಡಿಬಿಟ್ರು. ಹಿಂದಿನ ಸೀಟ್ನಲ್ಲಿದ್ದ ಮೈಸೂರು ಹುಡುಗರು ಡಾನ್ನ ರಕ್ಷಣೆಗೆ ನೆಪಕ್ಕೆ ಕೂಡ ಒಂದು ಗುಂಡು ಹೊಡೆಯದೆ ಬೇರಿಕಿದ್ರು. ಬೆಂಗಳೂರು ಭೂಗತ ಜಗತ್ತಿನ ಅನಭಿಷಿಕ್ತ ದೊರೆ ತನ್ನ ರಕ್ಷಣೆಗೆ ಒಂದೇ ಒಂದು ಆಯುಧ ಇಲ್ಲದೆ ತನ್ನದೇ ಕಾರಿನಲ್ಲಿ ಸಿಕ್ಕಿಬಿದ್ದಿದ್ರೆ ಸುತ್ತಲೂ ಅನಾಹುತಕಾರಿ ವೆಪನ್ಸ್ ಹಿಡಿದ ಹಂತಕ ಪಡೆ ನಿಂತಿತ್ತು. 3 ಜನ ಡಾನ್ ಕಾರಿನ ಎದುರಿಗೆ ಬಂದು ನಿಂತು ಗ್ಲಾಸ್ ಮೇಲಿನಿಂದಲೇ ಗುಂಡು ಹಾರಿಸ್ತಿದ್ರೆ ಈತ ಪಕ್ಕದಲ್ಲಿದ್ದ ಅಡ್ವೊಕೇಟ್ ವರ್ಧಮಾನಯ್ಯನನ್ನ ಅನಾಮತ್ತಾಗಿ ಎತ್ತಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಬಿಟ್ಟ. ಈಗ ಜೈರಾಜನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ನಂತಾಗಿದ್ದ ವರ್ಧಮಾನಯ್ಯ. ಹಂತಕರ ಗುಂಡುಗಳೆಲ್ಲ ಈ ಬಡಪಾಯಿ ವಕೀಲನಿಗೆ ಬೀಳ್ತಿದ್ದವು. ಕಾರಿಳಿದು ಓಡಿ ಹೋಗಿದ್ದ ಬೆಂಗಾವಲಿನ ಹುಡುಗರ ಪೈಕಿ ಒಬ್ಬ ದೂರದಲ್ಲೇ ನಿಂತು ಎಸೆದ ಒಂದು ಬಾಂಬ್ ಎಲ್ಲರನ್ನು ಗಲಿಬಿಲಿಗೊಳಿಸಿಬಿಟ್ಟಿತ್ತು. ಅದೇ ಟೈಮಿಗೆ ಮತ್ತೆ ತಮ್ಮ ಎಲ್ಜಿನ್ ರೈಫಲ್ ಲೋಡ್ ಮಾಡಿಕೊಂಡು ಡಾನ್ ಕಾರಿನ ಹಿಂದೆ ಬಂದವರು ಮುತ್ತಪ್ಪರೈ. ಹಿಂದಿನಿಂದ ಜೈರಾಜ್ನ ಅರೆಬೊಕ್ಕ ತಲೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. 2 ಮಾರು ದೂರದಲ್ಲಿ ನಿಂತು ಗುರಿ ಇಟ್ಟು ಟ್ರಿಗರ್ ಎಳೆದು ಬಿಟ್ರು. ಅದರ ಗುಂಡಿನ ಹೊಡೆತಕ್ಕೆ ಸಿಕ್ಕಿ ಡಾನ್ನ ತಲೆ ಒಡೆದು ಮೆದುಳು ಕಾರಿನ ಮೇಲ್ಭಾಗಕ್ಕೆ ಅಂಟಿಕೊಂಡಿತ್ತು. ಬೆಂಗಳೂರು ಮಹಾನಗರಿ ಹಿಂದ್ಯಾವತ್ತು ಕಂಡಿರದ, ಮುಂದ್ಯಾವತ್ತು ಕಾಣದ ಭೂಗತ ದೊರೆಯೊಬ್ಬ ಉಸಿರು ಚೆಲ್ಲಿದ್ದ. ಸಂಹಾರ ಮಾಡಿದ್ರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಉಂಟಾ ಇಲ್ವಾ ಅದಂತೂ ನಾನೀಗ ಹೇಳುವ ಹಾಗಿಲ್ಲ. ಆದರೂ
ಸಂವಾರ ನಡೆದದೆಲ್ಲ ಅದರ ಸ್ಟೋರಿ ಎಲ್ಲ ಅದು ಹೇಗೆ ನಡೆಯಿತು ಹೇಗಾಯಿತು ಹೇಗೆ ಅಂತ ಹೇಳೋದೆಲ್ಲ ಎಲ್ಲ ಕಥೆಗಳು ನನಗೆ ಗೊತ್ತಿತ್ತು ಒಂದು ಕಥೆಯನ್ನು ಪೂರ್ತಿಯಾಗಿ ಒಬ್ಬನಿಗೆ ಗೊತ್ತಿರಬೇಕಿದ್ರೆ ಅದರಲ್ಲಿ ಸ್ವಲ್ಪ ಆದರೂ ಇನ್ವಾಲ್ವ್ ಇಲ್ಲದ್ರೆ ಹೇಗೆ ಗೊತ್ತಾಗುತ್ತೆ ನಾವು ಇನ್ನೊಬ್ಬರ ಬಾಯಿಯಿಂದ ಕೇಳ್ಕೊಂಡು ಗೊತ್ತಾಗುವಂಥ ವಿಷಯ ಏನಿಲ್ಲ ಅದರ ಸತ್ತದ್ದು ನಿಜ ಸಾಯಿಸಿದ್ದು ನಿಜ ಸತ್ ಬಟ್ ಅದು ಆವತ್ತಿನ ದಿನಕ್ಕೆ ಆ ಸಾವು ಬೇಕಿತ್ತು ಯಾರಿಗೆ ಖಾಲಿ ಬೆಂಗಳೂರಿನ ರೌಡಿಗಳಿಗಲ್ಲ ಸರ್ಕಾರಕ್ಕೆ ಬೇಕಿತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಕಿತ್ತು ಅದರಲ್ಲಿ ತುಂಬ ಪೊಲೀಸರದ್ದು ಇನ್ವಾಲ್ವ್ಮೆಂಟ್ ಇದೆ ನೀವು ಕೆಲವು ಪೊಲೀಸರಲ್ಲಿ ಕೇಳಿದರೆ ಅವರಿಗೂ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಅವರಿಗೂ ಗೊತ್ತಿದೆ ಎಲ್ಲ ಗೊತ್ತಿತ್ತು ಬಟ್ ಆವತ್ತಿನ ಆ ಸಾವು ಅದು ಭಾಳ ದೊಡ್ಡ ಸಾವು ಆ್ಯಕ್ಚುಲಿ ಯಾಕಂದರೆ ಒಂದು ಜಯರಾಜ ಒಂದು ಸಾವಿಲ್ಲದ ಮನುಷ್ಯ ಅಂತ ಹೇಳೋ ಥರದಲ್ಲಿದ್ದರು ಅದರೊಟ್ಟಿಗೆ ಒಂದು ಇನ್ನೋಸೆಂಟ್ ಅಡ್ವೊಕೇಟು ಸತ್ತೋದು ಇನ್ನೊಂದು ತಮ್ಮನ ಒಟ್ಟಿಗಿದ್ರು ತಮ್ಮನ ಕೈಯಲ್ಲಿ ಬಾಂಬುಗಳು ಇತ್ತು ತಮ್ಮ ಕಾರಿಂದ ಹೇಗೆ ಹಾರಿದರು ಅಂದರೆ ಡೋರ್ ತೆಗೆದು ಹಾರಿದಲ್ಲ ಈ ನಾಲ್ಕು ಸ್ಕ್ವೇರ್ ಉಂಟಲ್ಲ ಆ ವಿಂಡೋದಿಂದ ಹಾರಿದ್ರು ಆಮೇಲೆ ಹೋಗಿ ಒಂದು ಎರಡು ಮೂರು ಬಾಂಬು ಬಿಸಾಕಿದ್ದು ಗೊತ್ತಿದೆ ನನಗೆ ಬಿಸಾಕಿದ್ದು ಅದರಲ್ಲಿ ತುಂಬ ಜನರ ಇನ್ವಾಲ್ವ್ಮೆಂಟ್ ಇದೆ ಬಟ್ ನನಗೂ ಗೊತ್ತಿದೆ ಇವತ್ತು ಕೇಳಿದ್ರೆ ಹಿಂಗೆ ಮಾತಾಡ್ತಾರೆ ರೈ ಇವರು ಯಾವ ಕಾರಣಕ್ಕೂ ಡಾನ್ ಜಯರಾಜನ್ನ ನಾನೇ ಕೊಂದಿದ್ದು ಅಂತ ಹೇಳಿಕೊಳ್ಳೋದಿಲ್ಲ ಆದರೆ ಇವರು ಹಾರಿಸಿದ ಗುಂಡು ಆ ಭೂಗತ ದೊರೆಯ ತಲೆಯನ್ನ ಛಿದ್ರ ಛಿದ್ರವಾಗಿಸ್ತು ಅನ್ನೋದು ಸತ್ಯ ಹಾಗೆ ಮಾರಣ ಹೋಮ ಮಾಡಿ ಹೊರಟ ಇವರನ್ನ ಅರ್ಧ ದಾರಿಯಲ್ಲಿ ಎದುರುಗೊಂಡ ಒಬ್ಬ ಸೂಪರ್ ಕಾಪ್ ಸಬ್ ಇನ್ಸ್ಪೆಕ್ಟರ್ ಅಪ್ಪಿಕೊಂಡು ಕಂಗ್ರಾಚುಲೇಟ್ ಮಾಡಿದ್ರು ಅನ್ನೋದು ಕೂಡ ಸತ್ಯ ಅದೇ ಅಧಿಕಾರಿ ಇವರ ಅಷ್ಟು ವೆಪನ್ಗಳನ್ನ ಪಡೆದುಕೊಂಡು ನೇರವಾಗಿ ಹೋಗಿ ಹಲಸೂರು ಕೆರೆಗೆ ಎಸ್ದು ಬಿಟ್ರು ಅನ್ನೋದು ಸಹ ಸತ್ಯನೇ ಬೆಂಗಳೂರು ಭೂಗತ ಲೋಕದ ಇತಿಹಾಸದಲ್ಲಿನ ಅತ್ಯಂತ ಇಂಪಾರ್ಟೆಂಟ್ ಅಧ್ಯಾಯ ಡಾನ್ ಜಯರಾಜನ ಕೊಲೆ ಅವತ್ತು ಲಾಲ್ಬಾಗ್ ರೋಡ್ನಲ್ಲಿ ಹಾರಿದ ಗುಂಡು ಈ ಊರಿನ ಅಂಡರ್ ವರ್ಲ್ಡ್ನ ದಿಕ್ಕು ಬದಲಿಸಿತು 1989 ನವೆಂಬರ್ 21 ತಾರೀಕು ಬೆಳಗಿನ ಜಾವ 7:20 ಕರೆಕ್ಟ್ ಆಗಿ ಕತ್ರಲೋಕದ ಸಿಂಹಾಸನ ಏಕಾಏಕಿ ಖಾಲಿಯಾಗಿದೆ ಡಾನ್ ಜಯರಾಜ ಕೊಲೆಯಾದ ಕಥೆಯ ಈ ಎಪಿಸೋಡ್ ಮಾಡಿ ಮುಗಿಸಿದ ಮೇಲೆ ನಮ್ಮ ವರದಿಗಾರರು ಮೈಸೂರಿನಲ್ಲಿ ರೊಸಾರಿಯೋ ಅನ್ನೋ ವ್ಯಕ್ತಿಯೊಬ್ಬನನ್ನ ಪತ್ತೆ ಹಚ್ಚಿದ್ದಾರೆ ಆತ ಅವತ್ತು ಜಯರಾಜನ ಬೆಂಗಾವಲಿಗಿದ್ದ ವ್ಯಕ್ತಿ ಯಾವ ಕಾರ್ನಲ್ಲಿ ಆ ಮಾರಣ ಹೋಮ ನಡೀತೋ ಅದರ ಹಿಂದಿನ ಸೀಟ್ನಲ್ಲಿ ಕೂತಿದ್ದ ರೊಸಾರಿಯೋ ಒಂದು ಬಾಂಬ್ ಎಸೆದು ಡಾನ್ ಜಯರಾಜನನ್ನ ಬದುಕಿಸೋ ಕೊನೆಯ ಪ್ರಯತ್ನ ಮಾಡಿದ್ದ ನಮ್ಮ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅವತ್ತು ನಡೆದದ್ದೇನು ಅನ್ನೋದನ್ನ ಆತನ ಬಾಯಲ್ಲೇ ಕೇಳಿಸ್ತೀವಿ ಕ್ಷಣಕ್ಕೆ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7